ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 14 ಮತ್ತು 16 ಹಾಗೂ 17ನೇ ವಾರ್ಡ್ಗಳಿಗೆ ಇಂದು ನಡೆದ ಉಪಚುನಾವಣೆಯು ಶಾಂತಿಯುತವಾಗಿ ನೆರವೇರಿತು. ಇನ್ನು ಮತಕೇಂದ್ರಗಳ ಬಳಿ ಅಭ್ಯರ್ಥಿಗಳು ಮತದಾರರ ಬಳಿ ಮತಯಾಚನೆ ಮಾಡಿದ ದೃಶ್ಯಗಳು ಕಂಡುಬಂದವು. ವಿಶೇಷವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದ ದೃಶ್ಯಗಳು ಕಂಡುಬಂದವು. ಇನ್ನು ಮತಕೇಂದ್ರಕ್ಕೆ ಶಾಸಕ ಬಿ ಶಿವಣ್ಣ ಹಾಗೂ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಆಗಮಿಸಿ ತಮ್ಮ ತಮ್ಮ ಪಕ್ಷಗಳ ಕಾರ್ಯಕರ್ತರಿಗೆ ಧೈರ್ಯ ತುಂಬಿದ ದೃಶ್ಯಗಳು ಕಂಡುಬಂತು. ಇನ್ನು ಮತಕೇಂದ್ರಗಳ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದ ರೀತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಅಣ್ಣನ್ ಮಾತಾಡ್ಸ್ರಿ, ಒಂದೇ ನಂಬರ್ಗೆ ಹಾಕ್ರಿ, ಎಲ್ಲಾರನ್ನೂ ಮಾತಾಡ್ಸಿ. ಬಂದು
ಕಾಂಗ್ರೆಸ್ ನನ್ನ ಹಾಗೆ ಬಾಡಿ
ಲೇದಪ್ಪ, ನೀ ಬಾಡಿ ಸುಸ್ತಿ ಹತ್ಬೇಕು, ನೀನು ಸರಿಗೆ ಪರವಾಗಿಲ್ಲ. ಆಗಲ್ಲಪ್ಪ. ಏಯ್, ಅದು ಲೋಪದ ವಿಚಾರಕ್ಕೆಲ್ಲ ಇದು ಮಾಡಬೇಕು. ನಾವು ಕೇಳಿದ್ರು ಹೋಗಿಲ್ಲ. ಇವತ್ತು ನಮ್ಮ ಆನೇಕಲ್ ಪುರಸಭಾ ವ್ಯಾಪ್ತಿನಲ್ಲಿ 3 ವಾರ್ಡ್ಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ. ಇದು ಅನಿರೀಕ್ಷಿತವಾದಂಥ ಚುನಾವಣೆ, ಆದರೆ ಈ ಚುನಾವಣೆ ಬರುವಂಥ ಸ್ಟೇಜಲ್ಲಿ ಇರಲಿಲ್ಲ. ಕಾನೂನು ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಈ ಅಭ್ಯರ್ಥಿಗಳು ಹಿಂದೆ ಇದ್ದಂಥ ಯಾರು ನಮ್ಮ ಪುರಸಭಾ ಸದಸ್ಯಗಳದ್ದು ಒಂದೇ ಒಂದು ತಪ್ಪಿಲ್ಲ. ಆದರೂ ಕೂಡ ಕಾನೂನು ಹೋರಾಟ ಮಾಡಿದ್ವಿ, ಆದರೆ ಕಾನೂನಲ್ಲಿ ಹೈಕೋರ್ಟಲ್ಲಿ ಜಯ ಸಿಕ್ಕಲಿಲ್ಲ. ಮತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಕೋರ್ಟ್ ಅಡ್ಮಿಷನ್ ಕೂಡ ಆಗಿದೆ ಕೇಸು. ಅದು ಏನಾಗುತ್ತೋ ಗೊತ್ತಿಲ್ಲ. ಆದರೂ ಕಾನೂನಿಗೆ ನಾವು ಗೌರವ ಕೊಟ್ಟು ಚುನಾವಣೆಯನ್ನು ಏನು ಡಿಸಿಷನ್ ತೊಗೊಂಡಿದ್ರೆ ಅದರಲ್ಲಿ ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ವಿ. ಯಾರು ಗೆಲ್ಲೋ ಗೆಲ್ಲೋದು ಸೋಲೋದು ಇಂಪಾರ್ಟೆಂಟ್ ಅಲ್ಲ. ಯಾರೇ ಗೆದ್ದರೂ ಕೂಡ ನಮ್ಮವರೇ ಗೆಲ್ತಾರೆ. ಆದ್ದರಿಂದ ಇವರು ಉತ್ತಮವಾದಂಥ ಕೆಲಸಗಳನ್ನು ಈ ಭಾಗದಲ್ಲಿದ್ದಂಥ ಹಿಂದಿನ ಪುರಸಭಾ ಸದಸ್ಯರು ಕೆಲಸ ಮಾಡಿದ್ದಾರೆ. ಮತ್ತು ನಾವು ಕೂಡ ಈ ಕ್ಷೇತ್ರದಲ್ಲಿ ಆನೇಕಲ್ ಟೌನ್ಗೆ ಕಾವೇರಿ ನೀರು ತಂದಿದ್ದೀವಿ, ಮತ್ತು ಉತ್ತಮವಾದಂಥ ರಸ್ತೆಗಳನ್ನು ಮಾಡಿಸಿದ್ದೀವಿ, ಮತ್ತು ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ. ಅದನ್ನೆಲ್ಲನೂ ಕೂಡ ನೆನೆಸ್ಕೊಂಡು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. 3 ಅಭ್ಯರ್ಥಿಗಳು ಗೆಲ್ತಾರೆ. ಏನಿವತ್ತು ಆನೇಕಲ್ ಟೌನ್ನ 3 ವಾರ್ಡಿನ ಚುನಾವಣೆ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಬಯಲಕ್ಷನ್ ಇರೋದ್ರಿಂದ ಇವತ್ತು ಮತದಾರರು ಇವತ್ತು ಹೆಚ್ಚಿನ ರೀತಿ BJP ಬೆಂಬಲಿಸಲಿದ್ದಾರೆ. ನಾವೆಲ್ಲ BJPಗೆ ಬೆಂಬಲಿಸಿ ವೋಟ್ ಮಾಡಿ ಅಂತೇಳಿ ಅವನ್ನೆಲ್ಲ ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಆ ವಾರ್ಡ್ಗಳನ್ನು ಡೆವಲಪ್ಮೆಂಟ್ ಮಾಡೋವಂಥ ವಿಚಾರದಲ್ಲಿ ಇವತ್ತು ನಾವು ಮತದಾರರಿಗೆ ಮನವೊಲಿಸ್ತಾ ಇದ್ದೇವೆ. ಎಲ್ಲರೂ ಪಾಪ ಹೆಚ್ಚಾಗಿ BJPಯನ್ನು ಬೆಂಬಲಿಸಿ ಮತವನ್ನು ಕೊಡ್ತಾಯಿದ್ದಾರೆ. 100 ಮೂರಷ್ಟು 3 ವಾರ್ಡ್ಗಳಲ್ಲಿ ವಿಜಯಶಾಲಿ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ.
ಮೂರು ವಾರ್ಡನ್ನು ವಿಜಯಶಾಲಿಯಾಗಿ ಹೊರಹೊಮ್ಮುತ್ತೆ. ನಮ್ಮ ಪುರಸಭೆಗೆ ಮೂರು ಜನನು ಬಂದು ಆಡಳಿತ ಮಾಡಲಿದ್ದಾರೆ. ಯಾವ ಬೇಜವಾಬ್ದಾರಿನೂ ಇಲ್ಲ. ನಮ್ಮವರು ನೋಟಿಸ್ ಕೊಟ್ಟಿದ ತಕ್ಷಣ ರಿಪ್ಲೈ ಕೊಟ್ಟಿದ್ದಾರೆ. ರಿಪ್ಲೈ ಕೊಟ್ಟಂಥ ಸಂದರ್ಭದಲ್ಲಿ ದಿನಾಂಕ ಕೂಡ ಸೂಚಿಸಿದ್ದಾರೆ ಅದರಲ್ಲಿ. ಆದರೆ ಇವರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡು ಅಧಿಕಾರವನ್ನು ದುರ್ಬಳಕೊಂಡು ಅಧಿಕಾರಿಗಳು ಶಾಮೀಲಾಗಿ ಇವ್ರ ಜೊತೆ ಶಾಮೀಲಾಗಿ ತಾಂತ್ರಿಕ ದೋಷ ಬರೋ ಥರ ಸೃಷ್ಟಿ ಮಾಡಿ ಯಾವುದಾದ್ರೂ ಚುನಾವಣಾ ಆಯೋಗ ಒಂದು ಸಲ ಅಲ್ಲ ಮೂರು ಸಲ ನೋಟಿಸ್ ಕೊಡ್ತದೆ. ಒಂದೇ ನೋಟಿಸ್ಗೆ ಅಥವಾ ಇನ್ನೆರಡು ನೋಟಿಸ್ ಇವ್ರು ಬರೆದಿರೋ ಥರ ಮಾಡಿದ್ದಕ್ಕೆ ಇದಾಗಿರೋದು. ಬರೀ ಬೇಜವಾಬ್ದಾರಿ ಅದೇ ಅಭ್ಯರ್ಥಿಗಳದಲ್ಲ, ಬೇಜವಾಬ್ದಾರಿ ಮತ್ತು ಕುತಂತ್ರ ರಾಜಕೀಯ ಮಾಡಿರೋದು ಅಧಿಕಾರಿಗಳು. ಅದಕ್ಕೆ ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿರೋದು. ಸಸ್ಪೆಂಡ್ ಮಾಡಿರೋದು ಮತ್ತು ಏತಕ್ಕೆ ಸುಮ್ಮನೆ ಮಾಡಿಬಿಟ್ರೆ ಸಸ್ಪೆಂಡು? ಅದಕ್ಕೆ ತಪ್ಪಿರೋದಕ್ಕೆ ಅಲ್ವ ಸಸ್ಪೆಂಡ್ ಮಾಡಿರೋದು? ಸಸ್ಪೆಂಡ್ ನೋಟಿಸ್ ನೋಡಿದ್ದಿರೋ ತಾವು? ಆದರೆ ಕಾನೂನು ಕಣ್ಣಿಗೆ ಮತ್ತು ನ್ಯಾಯಾಲಯ ಕಣ್ಣು ಕೂಡ ಮಣ್ಣನ್ನು ನೆರೆಸುವಂಥ ಕೆಲಸ ಇವ್ರು ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ನಾನು ತಮ್ಮ ಮತದ ನಮ್ಮ ಆನೇಕಲ್ನ ಪುರಸಭೆಯ ಮೂರು ವಾರ್ಡ್ನ ಮತದಾರರಿಗೆ ನನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಮೂರು ವಾರ್ಡ್ನಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣೆ ಎಲ್ಲಾದರೂ ಆನೇಕಲ್ ಟೌನ್ ಕಾಂಗ್ರೆಸ್ ಒಂದಾಗುತ್ತಾ? ಇಲ್ಲ, ಇನ್ನೂ ಇಬ್ಬಾಗ ಆಗುತ್ತೆ. ಅವೆಲ್ಲ ಸುಳ್ಳು, ನಾವೆಲ್ಲ ಒಂದಾಗೇ ಇದ್ದೇವೆ. ಅದನ್ನೆಲ್ಲ ಸುಮ್ಮನೆ ಸೃಷ್ಟಿ, ಸಣ್ಣ ಪುಟ್ಟ ಗೊಂದಗಳಿರ್ತವೆ. ಒಂದು ಮನೆ ಅಂದಮೇಲೆ ಒಂದು ಅಣ್ಣ ತಮ್ಮಂದ್ರ ಇದ್ಮೇಲೆ ಒಂದು ಸಣ್ಣ ಪುಟ್ಟ ಗೊಂದ ಇರ್ತವೆ. ಅವೆಲ್ಲ ಏನಿಲ್ಲ. ನಾವು ಯಾವುದೇ ಕಾರಣಕ್ಕೂ ಪಕ್ಷ ಅಂತ ಬಂದಾಗ ಅವನ್ನೆಲ್ಲ ಬದುಗೊಟ್ಟು ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ದುರ್ಗಂಡರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೊಂದಲ ಬೇಡ. ಅದು ಪಕ್ಷದ ಮಟ್ಟದಲ್ಲಿ ತೀರ್ಮಾನ ಆಗ್ತದೆ. ಬಿಜೆಪಿಯವರು ನೋಡ್ರಿ, ಒಂದು ಪಂಚಾಯಿತಿ ಮಟ್ಟದಿಂದ ಹಿಡ್ಕೊಂಡು ಪಾರ್ಲಿಮೆಂಟ್ ತನಕ ಏನು ಮಾಡ್ತಾ ಇದ್ದಾರೆ ಅಂದರೆ ಎಲ್ರಿಗೂ ಗೊತ್ತಿರೋದೆ. ಮಾಧ್ಯಮದವ್ರಿಗೆ ಎಲ್ರಿಗೂ ಗೊತ್ತಿರೋದೆ. ಬರೀ ಪರ್ಚೇಸು ಅದು ಇದು ತಂತ್ರಗಾರಿಕೆ, ಇವಾಗ ದೊಡ್ಡ ಮಟ್ಟದಲ್ಲಾದರೆ ಇಡಿ CBI ಅಂತ ಎಲ್ಲ, ಈ ಮಟ್ಟದಲ್ಲಾದರೆ ಇನ್ನೊಂದು ಲಕ್ಷದಲ್ಲಿ ಬೆದರಿಸಿ ಬೆದರಿಸಿ. ಆದರೆ ಆ ಥರ ಏನು ಹೆದರಿಕೆ ಬೆದರಿಕೆ ಯಾರು ಜಗ್ಗೋರು ಬಗ್ಗೋರು ಯಾರೂ ಇಲ್ಲ ನಮ್ಮಲ್ಲಿ. 14 ಜನ ಈಗೇನು ಚುನಾಯಿತರಾಗಿರುವಂಥ ಈ ಮೂರು ವಾರ್ಡ್ನ ಹೊರತುಪಡಿಸಿ 14 ಜನ ಕೂಡ ಎಲ್ಲರೂ ಕೂಡ ದೃಢವಾಗಿ ಕಾಂಗ್ರೆಸ್ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ. ಮುಂದಿನ ದಿನದಲ್ಲಿ ನಮ್ಮ ವರಿಷ್ಠರು ಯಾವುದೇ ಏನೇ ತೀರ್ಮಾನ ತಗೊಂಡ್ರು ಅದಕ್ಕೆ ಎಲ್ಲರೂ ಕೂಡ ಬದ್ಧವಾಗಿರ್ತಾರೆ. ಆದರೆ BJP ಕೈಯಲ್ಲಿ ಕಾಂಗ್ರೆಸ್ ಇಲ್ಲ, ಕಾಂಗ್ರೆಸ್ ಕೈ ಕಾಂಗ್ರೆಸ್ಸಲ್ಲೇ ಇದೆ. ಇದು ಆನೇಕಲ್ ಪುರಸಭೆಯ ಮೂರು ವಾರ್ಡ್ಗಳ ಉಪಚುನಾವಣೆ. 14, 16 ಮತ್ತು 17 ವಾರ್ಡ್ಗಳಲ್ಲಿ ಭಾಳ ಬಿರುಸಿನ ಮತದಾನ ನಡೀತಾ ಇದೆ. ಇವತ್ತು ಆನೇಕಲ್ನಲ್ಲಿ ಪುರಸಭೆಯಲ್ಲಿ ತೆರವಾಗಿದ್ದ ಈ ಮೂರು ವಾರ್ಡ್ಗಳಲ್ಲಿ ಎಲ್ಲ ಕಾರ್ಯಕರ್ತರ ಸಹಕಾರದೊಂದಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮೂರು ವಾರ್ಡ್ಗಳಲ್ಲಿ ಸಹ ಅತ್ಯಧಿಕ ಮತಗಳಿಂದ ಜಯಭೇರಿ ಬಾರಿಸ್ತೇವೆ ಅನ್ನೋ ವಿಶ್ವಾಸವಿದೆ. ಯಾಕೆಂದರೆ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಜಿ ಇರ್ಬೋದು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿರ್ಬೋದು, ಜನಸಾಮಾನ್ಯರಿಗೆ ಇವತ್ತು ಅನೇಕ ಯೋಜನೆಗಳಿದೆ. ಅದೇ ರೀತಿ ನಮ್ಮ ಕೇಂದ್ರ ಸಚಿವರು ಹಾಗೂ ನಮ್ಮ ನಾಯಕರು ಆದಂಥ ಎ ನಾರಾಯಣಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಮೂರು ವಾರ್ಡ್ಗಳಲ್ಲಿ ಚುನಾವಣೆ ನಡೀತಾ ಇದೆ. ಮೂರು ವಾರ್ಡ್ಗಳಲ್ಲಿ ಸಹ ಅತ್ಯಧಿಕ ಮತಗಳಿಂದ ಇಲ್ಲಿ ಇರುವಂಥ ಮೂರು ಅಭ್ಯರ್ಥಿಗಳು ಸಹ ಜನಸಾಮಾನ್ಯರ ಜೊತೆ ಬೆರೆಯುವಂಥ ಅಭ್ಯರ್ಥಿಗಳು, ಅದೇ ಜನರಲ್ಲೂ ಒಳ್ಳೆಯ ಅಭಿಪ್ರಾಯ ಇದೆ. ಮೂರು ವಾರ್ಡ್ಗಳಲ್ಲಿ ಅತ್ಯಧಿಕ ಮತಗಳಿಂದ ನಾವು ಜಯಶೀಲರಾಗ್ತೀವಿ ಅಂತ ಹೇಳ್ತಾ ಎಲ್ಲ ಮತದಾನ ಬಂಧುಗಳಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಹ ಸಲ್ಲಿಸ್ತಾ ಇದ್ದೀನಿ. ಸರ್, ಆನೇಕಲ್ ಪುರಸಭೆ ಚುನಾವಣೆ ನಾವು ಬುದ್ಧಿ ಬಂದಾಗಿಂದ ಯಾವುದೇ ಅಹಿತಕರ ಘಟನೆಗಳು ಇಲ್ಲಿ ಆಗಲಿಲ್ಲ. ನಾನು ಒಂದು 96 ಎಲ್ಲ ಚುನಾವಣೆಗಳನ್ನು ನೋಡಿದ್ದೀನಿ. ಯಾವುದು ಸಹ ಇಲ್ಲಿ ಯಾವುದೇ ಥರ ಜಗಳಗಳಾಗಲಿ ಈ ಥರ ಯಾವುದೇ ಇಲ್ಲ. ಒಂದು ಸಮಾಧಾನವಾಗಿ ಶಾಂತಿಯಿಂದ ಚುನಾವಣೆ ನಡೀತಾ ಇದೆ. ಮತ್ತು ಮೂರು ಉಪಚುನಾವಣೆ ಏನಿದೆ, ಮೂರು ಉಪಚುನಾವಣೆಯಲ್ಲಿ ನಮ್ಮ ಮತದಾರರು ನಮಗೆ ನಮ್ಮ ಪರವಾಗಿ ಮತ ಚಲಾಯಿಸ್ತಾರೆ. ಮೂರನ್ನು ನಾವು ಗೆಲ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನಿದಿನ ನಮ್ಮ ಆನೇಕಲ್ ಪುರಸಭೆ ಮೂರು ವಾರ್ಡ್ಗೆ ಚುನಾವಣೆ ಘೋಷಣೆಯಾಗಿದೆ. ಇವತ್ತು ಚುನಾವಣೆ ನಡೀತಾ ಇದೆ. ಈಗ ನಮ್ಮ ಆನೇಕಲ್ ಮೂರು ವಾರ್ಡ್ನಲ್ಲೂ ನಮಗೆ ವಾತಾವರಣ ನೋಡ್ತಾ ಇದ್ರೆ 100 ಮೂರೂ BJP ಗೆಲ್ತದೆ ಅಂತ ಕಾಣಿಸ್ತಾ ಇದೆ. ಮತ್ತು ಈಗ ಈ ಆನೇಕಲ್ಲು ಈಗ ಪುರಸಭೆ ಅಧ್ಯಕ್ಷರ ಅವಧಿ ಏನನ್ನೋ ರೀಸನ್ ಕೊಟ್ಟರೆ 100% BJP ಹಿಡಿಯೋದಂತೂ ಗ್ಯಾರಂಟಿ. ಮತ್ತು ಈಗ ನಮ್ಮ ಈ ಮೂರು ವಾರ್ಡ್ನಲ್ಲೂ ನಮ್ಗೆ BJP ಅಭ್ಯರ್ಥಿಗಳಿಗೆ ಕ್ರಮ ಸಂಖ್ಯೆ 2 ಕಮಲಗುರ್ತಿಗೆ ಮತ ನೀಡಿ ಅಂತ ತಮ್ಮ ಮುಖಾಂತರ ಕೇಳ್ಬರ್ತಾ ಇದ್ದೆ. ಈ ಚುನಾವಣೆ
ಬೇಕಾಗಿ ಬಿ ಜೆ ಪಿಯವರು ಯಾರೋ ನಮ್ಮ ತಾಲೂಕು ಆಫೀಸಲ್ಲಿ ಎಲೆಕ್ಷನ್ ಆಫೀಸರ್ಗಳನ್ನ ಯಾರೋ ಒಂದಿಬ್ಬರು ಬುಕ್ ಮಾಡಿಕೊಂಡು ಪಾಪ ಹೇಮಲತಾ ಸುರೇಶು ಎರಡನೇ ಬಾರಿ ಗೆದ್ದಿದ್ಲು, ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷರಾಗಿದ್ದರು, ನಮ್ಮ ಶ್ರೀನಿವಾಸು ಒಂದಕ್ಕಿಂತ ನಾಮಿನೇಷನ್ ಆಗಿದ್ದರು, ಇನ್ನೊಂದಕ್ಕಿಂತ ಅಭ್ಯರ್ಥಿ ಆಗಿದ್ದರು. ಅವರು ಯಾವ ಟೈಮ್ನಲ್ಲಿ ಅಧಿಕಾರಿಗಳಿಗೆ ಅವರು ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಕೊಡಬೇಕು ಅನ್ನೋದನ್ನು ನಿಗದಿತ ದಿನಗಳಲ್ಲಿ ಕೊಟ್ಟಿದ್ದಾರೆ. ಬೇಕಾಗಿ ಬಿ ಜೆ ಪಿಯವರು ಕೆಲವರು ಸದಸ್ಯರುಗಳು ತಾಲೂಕು ಆಫೀಸ್ನೊಳಗಡೆ ಹೋಗಿ ಆ ಬುಕ್ನಲ್ಲಿರ್ತಕ್ಕಂಥ ಆ ಫೈಲ್ಗಳನ್ನೆಲ್ಲ ಕಿತ್ಕೊಂಡು ಬೇಕಾಗಿ ಮಾಡಿರ್ತಕ್ಕಂಥ ನ್ಯಾಯ ಇದಕ್ಕೆ ಇವತ್ತು ಎಲೆಕ್ಷನ್ ಆಗ್ತಾಯಿದೆ. ಈ ಎಲೆಕ್ಷನ್ನು ಆಗಬಾರ್ದಾಗಿತ್ತು. ಈ ಕಾರಣಾಂತರಗಳಿಂದ ಬಿ ಜೆ ಪಿಯವರು ಮಾಡಿರೋ ತುಪ್ಪಿಗೆ ಇವತ್ತು ನಾವು ಎಲೆಕ್ಷನ್ಗೆ ಫೇಸ್ ಮಾಡ್ತಾಯಿದ್ವಿ. ಮೂರು ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಬರುತ್ತೆ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಇದೆ, ಗೆದ್ದೇ ಗೆಲ್ತೀವಿ. ಆದರೆ ಸರ್ಕಾರನೂ ಅವರ ಮೂಲಕ್ಕೆ ಅವ್ರ ಕೈನಲ್ಲಿದೆ, ಬಿ ಜೆ ಪಿಯವ್ರ ಕೈನಲ್ಲಿ. ಸರ್ಕಾರ ಮಿನಿಸ್ಟ್ರುಗಳ ಹತ್ರ ಹೋಗ್ತಾರೆ, ಕೆಲಸಗಳು ಮಾಡ್ಕೊಂಡು ಬರ್ತಾರೆ. ಇದೇ ಇವತ್ತು ದಿನ ನೋಡಿ, ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇದ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ನಾವು ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. ನಿರ್ಧಾರವಾಗಿ ಇವತ್ತು ಮೂರು ಜನ ಸದಸ್ಯರುಗಳಿಗೆ ಕರೆಕ್ಟಾಗಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡಬೇಕು. ಅಂಥದ್ದು ಸುಪ್ರೀಂ ಕೋರ್ಟು ನ್ಯಾಯ ಕೊಡೋ ಅಂಥ ಜಾಗಗಳೆಲ್ಲ ನ್ಯಾಯ ಸಿಕ್ಕಲ್ಲ ಅಂದರೆ ಇದು ದೇಶಕ್ಕೆ ಒಂದು ಕೆಟ್ಟ ಒಂದು ಸಂದೇಶ ಇದು. ಯಾಕೆಂದರೆ ಇವತ್ತು ಮೋದಿ ಸರ್ಕಾರ ಏನೇನು ಮಾಡ್ತಾಯಿದೆ, 100 ರೂಪಾಯಿ ಪೆಟ್ರೋಲ್ ಆಗಿದೆ, ಗ್ಯಾಸು 950 ರೂಪಾಯಿ ಆಗಿದೆ. ಇದನ್ನು ಮಹಿಳೆಯರು ಮತ್ತು ಅಣ್ಣತಮ್ಮಂದರು ಇವೆಲ್ಲ ಯೋಚನೆ ಮಾಡಬೇಕು. ಏನಕ್ಕೆ ಇನ್ನು ಬಿ ಜೆ ಪಿ ಅಂತ ನಂಬ್ಕೊಂಡಿದ್ದಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಬಿ ಜೆ ಪಿಗೆ ಧಿಕ್ಕಾರ ಹಾಕಿ ಎಲ್ಲ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವ್ರ ಕೈ ಬಲಪಡಿಸ್ಬೇಕು ಅಂತೇಳಿ ನಾನು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆಲ್ಲ ರಾಜ್ಯ ಸರ್ಕಾರಕ್ಕೂ ನಾನು ಕಡಿವಾಣ ಮಾಡ್ತೀನಿ. ಈ ಬೈ ಎಲೆಕ್ಷನಲ್ಲಿ ಮೂರು ವಾರ್ಡ್ಗಳಿಂದ ಆನೇಕಲ್ ಜನತೆ ಬಿ ಜೆ ಪಿ ಖಂಡಿತ ಆಶೀರ್ವಾದ ಮಾಡ್ತಾರೆ, ಆಶೀರ್ವಾದ ಮಾಡಿ ಮೂರು ಅಭ್ಯರ್ಥಿಗಳನ್ನು ಜಯಿಸಿದ ಮಾಡ್ತಾರೆ ಅಂತ ಆತ್ಮವಿಶ್ವಾಸ ನಮಗೆಲ್ಲ ಇದೆ. ಮುಸ್ಲಿಂ ಓಟುಗಳು ನಮ್ಮ ಪ್ರೀತಿ ವಿಶ್ವಾಸದಿಂದ ನಮ್ಮ ಮಾಡೋ ಕೆಲಸದ ಬಟ್ಟೆ ಅವ್ರನ್ನ ಓಟ್ ಹಾಕ್ತಾರೆ ಅಂತ ನಮಗಿದೆ. ಖಂಡಿತವಾಗ್ಲೂ ಮುಸ್ಲಿಂ ಬಾಂಧವರು ನಮಗೆ ಅವರು ಆಶೀರ್ವಾದ ಮಾಡಿದ್ದಾರೆ, ಅವರ ಸಹಿತ ನಾವು ಗೆಲ್ತೀವಿ ಅಂತ.